ಇವತ್ತು ನಾವು ರಾಮ್ ಫಲದ ಐಸ್ ಕ್ರೀಮ್ ಮಾಡ್ಕೊಳ್ಳುವ. ತುಂಬ ಟೇಸ್ಟ್ ಆಗಿರ್ತದೆ, ಹಾಗೆ ದಿಢೀರ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈಗ ಇದನ್ನು ಹೇಗೆ ಮಾಡೋದು ನೋಡುವ. ಸರಿ ಹಣ್ಣಾದ ಎರಡು ರಾಮ್ ಫಲ್. ಎಂತೆಲ್ಲ ಹಾಕ್ತೇನೆ ಹೇಳಿ, ಹಾಕುವಾಗಲೇ ಹೇಳ್ತೇನೆ. 250 ml ಮಿಲ್ಕ್ ಕ್ರೀಮ್. ಇದನ್ನು ನಾವು ಮನೆಯಲ್ಲಿ ಸಹ ಮಾಡ್ಕೊಳ್ಬೋದು. ಹಾಲಿಗೆ ನೀರು ಹಾಕದೆ ಅದನ್ನು ಕುದಿಸಬೇಕು, ಅದು ದಪ್ಪ ಆಗುವ ತನಕ. ಅದು ತುಂಬ ಟೈಮ್ ತಾಗ್ತದೆ ಹೇಳಿ ನಾನಿದನ್ನು ಬೇಕರಿಯಿಂದ ತಂದು ಹಾಕ್ತಾ ಇದ್ದೇನೆ. ಇದಕ್ಕೆ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಬೇಕು. ಅದೇ ಸ್ಪೂನಲ್ಲಿ 4 ಸ್ಪೂನ್ ಸಕ್ಕರೆ. ನಾವು ಸಕ್ಕರೆ ಎಷ್ಟು ಹಾಕ್ತೇವೆ ಅಷ್ಟೇ ಹಾಲಿನ ಪುಡಿ ಹಾಕಬೇಕು. ಈಗ ನಾವು 4 ಸ್ಪೂನ್ ಸಕ್ಕರೆ ಹಾಕಿದ್ವಿ, 4 ಸ್ಪೂನ್ ಹಾಲಿನ ಪುಡಿ ಹಾಕಬೇಕು. ಗಂಟು ಹಿಡಿಯದ ಹಾಗೆ ಸರಿ ಮಿಕ್ಸ್ ಮಾಡಬೇಕು. ಒಂದು ಚೂರು ಗಂಟು ಉಳಿಬಾರದು. ಸರಿ ಮಿಕ್ಸ್ ಮಾಡಬೇಕು. ಅದು ಗಂಟು ಉಳಿದ್ರೆ ನಾವು ಕುದಿಸುವಾಗ ಅದೊಂಥರ ಗಂಟು ಬರ್ತದೆ, ಆಗ ನಮಗೆ ಐಸ್ ಕ್ರೀಮ್ ಅಷ್ಟು ಒಳ್ಳೆಯದಾಗೋದಿಲ್ಲ. ನೋಡಿ ಹೀಗೆ ಆಗಬೇಕು. ಗ್ಯಾಸನ್ನು ಸ್ಲೋ ಇಟ್ಟು ಒಂದು ಕುದಿ ಬರಿಸಬೇಕು, ಒಂದಮ್ ಸಿಮ್ಮಲ್ಲಿಡಬೇಕು. ಹಾಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ರೆ ತಳ ಹಿಡಿತದೆ. ನೋಡಿ ದಪ್ಪ ಆಗ್ತಾ ಬರ್ತಾ ಉಂಟು. ಸರಿ ತಿರುಗಿಸಬೇಕು. ಆಯ್ತಿದು ಗ್ಯಾಸ್ ಆಫ್ ಮಾಡಿ ಬಿಡೋದು. ಸರಿ ತಣ್ಣಗಾಗಬೇಕಿದು. ಈಗ ಈ ರಾಮ್ ಫಲದ್ದು ಬೀಜ ತಕ್ಕೊಳ್ಬೇಕು. ಸರಿ ಹಣ್ಣಾಗಿದೆ, ಹಾಗೆ ತುಂಬ ಸಿಹಿ ಇದು. ನಮ್ಮ ಹಿತ್ತಲಲ್ಲೇ ಆದ ರಾಮ್ ಫಲ. ಕೆಲವರಿಗೆ ತುಂಬ ಸಿಹಿ ಬೇಡ ಅಂತಿದ್ದರೆ, ನಾವು ಆಗ 4 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೇವೆ, 2 ಸ್ಪೂನ್ ಹಾಕ್ಕೊಂಡ್ರೆ ಆಯಿತು. ಈಗ ನಾನೊಂದು ಸ್ಟೈನರ್ ತಗೊಂಡು ಎಲ್ಲ ಪಲ್ಪ್ ತೆಗೆದು ಅದಕ್ಕೆ ಹಾಕ್ಕೊಳ್ತೇನೆ. ತುಂಬ ರೆಸಿಪಿ ನಮ್ಮ ಚಾನಲಲ್ಲಿ ಉಂಟು, ಎಲ್ಲವನ್ನು ನೋಡಬೇಕು ಹಾಗೆ ಟ್ರೈ ಮಾಡಬೇಕು. ಈಗ 32K ಆಗಿದೆ. ಇನ್ನೂ ನೀವು ನನಗೆ ಸಪೋರ್ಟ್ ಮಾಡಬೇಕು. ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು. ಆದಷ್ಟು ಬೇಗ 50K ಸಬ್ಸ್ಕ್ರೈಬರ್ ಆಗಬೇಕು ನಮ್ಮ ಚಾನಲಿಗೆ. ಅದು ನೀವೆಲ್ಲ ಸಪೋರ್ಟ್ ಮಾಡಿದರೆ ಖಂಡಿತ ಆಗ್ತದೆ. ಈಗ ಅದಕ್ಕೆ 1 ಸ್ಪೂನು ಸಕ್ಕರೆ ಹಾಕಿ ಸರಿ ಮ್ಯಾಶ್ ಮಾಡಬೇಕು. ನಾವು ಸಕ್ಕರೆ ಹಾಕಿದರೆ ಎಲ್ಲ ಪಲ್ಪು ಕೆಳಗೆ ಬೀಳ್ತದೆ, ಅಂದರೆ ಬೇಗ ಅದು ಬೀಜದಿಂದ ಬಿಟ್ಟು ಕೊಡ್ತದೆ. ನೋಡಿ ನಾವು ಸಕ್ಕರೆ ಹಾಕಿದ್ದರಿಂದ ಎಲ್ಲ ಬೀಜದಿಂದ ಬಿಟ್ಟು ಕೊಟ್ಟಿದೆ. ನೋಡಿ ನಮಗೆ ಈಸಿ ಆಗ್ತದೆ ಇದು ಸಕ್ಕರೆ ಹಾಕ್ಕೊಂಡ್ರೆ. ಈಗ ಇದನ್ನು ಬಿಸಾಡೋದು. ನೋಡಿ ಈಗ ಇನ್ನೊಂದು ರಾಮ್ ಫಲ ಉಂಟು, ಇದನ್ನು ಸಹ ಸೇಮ್ ಹಾಗೆಯೇ ಮಾಡ್ಕೊಳ್ಳೋದು. ನೋಡಿ ಎಲ್ಲ ತೆಗೆದೆ, ಎಲ್ಲ ಪಲ್ಪ್ ಹಾಕ್ಕೊಂಡು 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋದು, ಸರಿ ಮ್ಯಾಶ್ ಮಾಡೋದು. ನೋಡಿ ಆಗೋದಕ್ಕಿಂತ ಈಗದ್ದು ಒಳ್ಳೆಯದಾಗಿದೆ. ನೋಡಿ ಎಲ್ಲ ಬೀಜ ಎಷ್ಟು ಕ್ಲೀನಾಗಿ. ನೋಡಿ ನಮ್ಮದು ಇದು ರಾಮ್ ಫಲದ್ದು ಕ್ರೀಮ್ ರೆಡಿ ಆಯಿತು. ವಿಪ್ಡ್ ಕ್ರೀಮ್ 300 ml ತಗೊಂಡಿದ್ದೇನೆ. ಇದನ್ನೊಂದು ಬೌಲಿಗೆ ಹಾಕಿ ಸರಿ ಬೀಟ್ ಮಾಡಬೇಕು. ಬೀಟರ್ ಮೆಷಿನ್ ಇಲ್ಲ ನಮ್ಮ ಹತ್ರ, ಹಾಗಾಗಿ ನಾನು ಬೀಟರಲ್ಲಿ ಬೀಟ್ ಮಾಡ್ತೇನೆ. ಇದರಲ್ಲಿ ಸಹ ಒಳ್ಳೆಯದಾಗ್ತದೆ. ಇದರಲ್ಲಿ ಮಾತ್ರ ಟೈಮ್ ಮಾತ್ರ 10 ಮಿನಿಟ್ಸ್ ಬೇಕು, ಮೆಷಿನಲ್ಲಿ ಆದರೆ 5 ಮಿನಿಟ್ಸ್ ಸಾಕಾಗ್ತದೆ. ನೋಡಿ ಇಷ್ಟು ದಪ್ಪ ಆಯಿತು, ಇನ್ನೂ ಸಹ ಆಗಬೇಕು. ಇದು ಕರೆಕ್ಟ್ ಆಗಲಿಲ್ಲ. ನೋಡಿ
ಈಗ ಕರೆಕ್ಟ್ ಆಯಿತು. ಯಾವತ್ತೋ ಐಸ್ ಕ್ರೀಮ್ ಮಾಡೋದು, ಯಾವತ್ತೋ ಕೇಕ್ ಮಾಡೋದು ನಾವು, ಅದಕ್ಕೆ ಯಾಕೆ ಸುಮ್ಮನೆ ಮಿಷಿನ್ ಹೇಳಿ ನಾನು ತರಲಿಲ್ಲ. ಈಗ ದೊಡ್ಡ ಪಾತ್ರೆಗೆ ತೆಗೆದು ಹಾಕೊಳ್ಳೋದು ನೋಡಿ, ಈಗ ಕರೆಕ್ಟ್ ಉಂಟು ನೋಡಿ. ನಾವಾಗ ಬಿಸಿ ಮಾಡಿ ಒಂದು ಕ್ರೀಮ್ ರೆಡಿ ಮಾಡಿಕೊಂಡಿದ್ದೇವೆ, ಅದನ್ನು ಸಹ ನಾವು ಸ್ಟೇನರಲ್ಲಿ ಹಾಕಿ ಅದರಲ್ಲಿ ಏನಾದರೂ ಗಂಟಿದ್ದರೆ ಅದು ನಮಗೆ ಅದಕ್ಕೆ ಬೀಳುವುದಿಲ್ಲ ಆ ಕ್ರೀಮಿಗೆ. ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಸ್ಟೇನರಲ್ಲಿ ಸರಿ ನಾವು ಗಂಟಿದ್ದರೆ ತೆಗೆದುಕೊಳ್ಳುವ, ಸರಿ ಮ್ಯಾಶ್ ಮಾಡಿ ತೆಗೆಯುವ ನೋಡಿ. ಆಗ ಒಳ್ಳೆ ರೀತಿಯ ಕ್ರೀಮ್ ಬರ್ತದೆ ನೋಡಿ. ಇಂಥದ್ದೆಲ್ಲ ಇದ್ದರೆ ಅದರಲ್ಲಿ ಗಂಟು ಕಟ್ಟಿದ್ದೆಲ್ಲ ಹೋಗ್ತದೆ, ಆಗ ನಮ್ಮದು ಐಸ್ ಕ್ರೀಮ್ ಒಳ್ಳೇದು ಬರ್ತದೆ ನೋಡಿ. ಎಷ್ಟು ಒಳ್ಳೆ ಕ್ರೀಮ್ ಬಂತೇಳಿ ನೋಡಿ, ಎಲ್ಲ ತೆಗೆದು ಹಾಕಿದೆ. 75 ml ಕಂಡೆನ್ಸ್ಡ್ ಮಿಲ್ಕ್ ಇದನ್ನು ಹಾಕಿ ಸಹ ಕರೆಕ್ಟ್ ಮಿಕ್ಸ್ ಮಾಡಿಕೊಳ್ಳೋದು. ಈಗ ಇದಕ್ಕೆ ನಾವು ರಾಮ್ಫಾಲದ್ದು ಕ್ರೀಮ್ ಹಾಕ್ಕೊಳ್ಳುವ. ಇನ್ನಾಯಿತು, ಇದನ್ನೊಂದು ಮಿಕ್ಸ್ ಮಾಡಿದರೆ ಇದು ಮಾತ್ರ ಸರಿ ಮಿಕ್ಸ್ ಆಗಬೇಕು. ಇಲ್ಲಿಗೆ ಆಯಿತು ನಮ್ಮದು ಮಿಕ್ಸ್ ಮಾಡುವ ಕೆಲಸ. ನೋಡಿ ಕರೆಕ್ಟ್ ಮಿಕ್ಸ್ ಆಯಿತು. ಈಗ ನಮ್ಮದು ಯಾವುದಾದ್ರೂ ಮನೆಗೆ ಐಸ್ ಕ್ರೀಮ್ ತಂದದ್ದು ಖಾಲಿಯಾದ ಡಬ್ಬ ಇದ್ದರೆ ಅದರಲ್ಲೇ ಹಾಕ್ಕೊಳ್ಳಿಕ್ಕೆ ಆಗ್ತದೆ ನೋಡಿ. ನಾನು ಸಹ ಅಂಥದ್ದೇ ಒಂದು ಡಬ್ಬ ತಗೊಂಡಿದ್ದೇನೆ. ಎಲ್ಲ ಕ್ರೀಮ್ ಹಾಕ್ಕೊಂಡಾಯಿತು. ಈಗ ಇದಕ್ಕೆ ರಾಮ್ಫಲದ್ದು ಪಲ್ಪ್ ತೆಗೆದು ಹಾಕುವ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು, ಬೀಜ ಬೀಳಬಾರ್ದು. ಇದು ಐಸ್ ಕ್ರೀಮ್ ತಿನ್ನುವಾಗ ನಮಗೆ ಬಾಯಿಗೆ ಸಿಗುವಾಗ ತುಂಬ ಟೇಸ್ಟ್ ಆಗ್ತದೆ. ಈಗ ಇದಕ್ಕೊಂದು ಮುಚ್ಚಳ ಇಟ್ಟು ಫ್ರೀಸರಲ್ಲಿ 10 ಗಂಟೆ ಇಡಬೇಕು ನೋಡಿ. 10 ಗಂಟೆ ಆಯಿತು, ನಮ್ದು ಐಸ್ ಕ್ರೀಮ್ ರೆಡಿ ಆಯಿತು. ನೋಡಿ ಭಾರಿ ಒಳ್ಳೆಯದಾಗಿದೆ ಐಸ್ ಕ್ರೀಮು. ನೀವೆಲ್ಲರೂ ಇದನ್ನು ಟ್ರೈ ಮಾಡಬೇಕು. ಐಸ್ ಕ್ರೀಮ್ ರೆಡಿ ಆಯಿತು, ನೀವೆಲ್ಲರೂ ಇದನ್ನು ಟ್ರೈ ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ನೆನಪಲ್ಲಿ ಒಂದು ಲೈಕ್ ಕೊಡಬೇಕು. ಇನ್ನೊಂದು ಒಳ್ಳೆ ರೆಸಿಪಿಯೊಟ್ಟಿಗೆ ಸಿಗೋಣ. ನಿಮಗೆಲ್ಲರಿಗೂ ನಮಸ್ಕಾರ.